ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಸಿಲೇರ್ತಿದ್ದಂತೇ ಮತದಾನದ ಪ್ರಮಾಣ ಇಳಿಕೆಯಾಗಿದೆ ಅಂತ ಹೇಳ್ಬೋದು ಮಧ್ಯ ಬೆಳಗ್ಗೆ ಏನೋ ಉತ್ಸಾಹ ಒಂದು ರೀತಿಯಲ್ಲಿ ಮೇರೆ ಮೀರಿತ್ತು ಆದರೆ ನಂತರದಲ್ಲಿ ಬಿಸಿಲು ಏರ್ತಾ ಇದ್ದಂತೆ ಏರ್ತಾ ಇದ್ದಂತೆ ಮತದಾರ ಮತದಾನದ ಪ್ರಮಾಣ ಕಡಿಮೆಯಾಗಿದೆ ಒಂದು ಗಂಟೆವರೆಗೂ ನಲವತ್ತು ಪರ್ಸೆಂಟ್ ಪ್ರತಿಶತ ಮತದಾನವಾಗಿತ್ತು ಆದರೆ ಮೂರು ಗಂಟೆ ದಾಟಿದ ನಂತರ ಅದರ ಪ್ರಮಾಣ ಐವತ್ತೈದಕ್ಕೆ ದಾಟಿದೆ ಹಾಗಾಗಿ ಎಲ್ಲೋ ಒಂದು ಕಡೆ ಕ್ರಮೇಣ ಅಂದರೆ ಬೆಳಿಗ್ಗೆನೂ ಒಂದಷ್ಟು ಉತ್ಸಾಹದಲ್ಲೇನು ಮತದಾನ ನಡೀತಾ ಇತ್ತು ಬಿಸಿಲಿನ ಕಾರಣಕ್ಕಾಗಿ ಒಂದಷ್ಟು ಪ್ರಮಾಣದ ಅಂದರೆ ಈ ಮತದಾನದ ಪ್ರಮಾಣದಲ್ಲಿ ನಿಧಾನಕ್ಕೆ ಇಳಿತಾ ಇದೆ ಅಂತ ಹೇಳ್ಬೋದು ಈಗೇನು ಸಂಜೆಯ ನಂತರ ಅಂದರೆ ಮತ್ತೆ ಒಂದು ಸ್ವಲ್ಪ ಬಿಸಿಲು ಕಡಿಮೆ ಆದ ನಂತರ ಆ ಮತದಾನದ ಪ್ರಮಾಣ ಹೆಚ್ಚಾಗುವಂಥ ಸಾಧ್ಯತೆಗಳಿದ್ದಾವೆ ಯಾಕಂದರೆ ಬಿಸಿಲಿನ ಕಾರಣಕ್ಕಾಗಿನೇ ಆರು ಗಂಟೆವರೆಗೂ ಸಹ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಹೀಗಾಗಿ ಒಂದಷ್ಟು ಬಿಸಿಲು ಕಡಿಮೆ ಆಗ್ತಿದ್ದಂತಲೇ ಒಂದಷ್ಟು ಮತದಾರರು ಮತ್ತೆ ಮತಗಟ್ಟೆ ಹತ್ರ ಮುಖ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಇಡೀ ಏನು ಹುಬ್ಬಳ್ಳಿ ಧಾರವಾಡಕ್ಕೆ ಸೆಂಟ್ರಲ್ ಇರ್ಬೋದು ಪೂರ್ವ ಮತ್ತು ಪಶ್ಚಿಮ ಕ್ಷೇತ್ರ ಧಾರವಾಡ ಕುಂದಗೋಳ ಕಲಗಟಗಿ ನವಲಗುಂದ ಮತ್ತು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ಎಲ್ಲ ಕಡೆಯೂ ಸಹ ಬೆಳಿಗ್ಗಿಂದುಲೂ ಸಹ ಉತ್ಸಾಹದ ವಾತಾವರಣ ಕಂಡು ಬಂದಿತ್ತು ನಂತರದಲ್ಲಿ ಏನಂದ್ರೆ ಬಿಸಿಲು ಮಧ್ಯಾಹ್ನ ಆಗ್ತಿದ್ದಂತೆ ಆಗ್ತಿದ್ದಂಗೆ ಅದರ ಪ್ರಮಾಣದಲ್ಲಿ ಒಂದಷ್ಟು ಇಳಿಕೆಯಾಗಿದೆ ಆದರೂ ಸಹ ಒಂದಷ್ಟು ಯಾಕಂದರೆ ಇಲ್ಲಿ ಮತಗಟ್ಟೆಗಳ ಬಳಿಯೇ ಒಂದಷ್ಟು ನೆರಳಿನ ವ್ಯವಸ್ಥೆ ಇತ್ಯಾದಿಗಳು ಮಾಡಿರೋದ್ರಿಂದಾಗಿ ಬರ್ತಾ ಇದ್ದಾರೆ ಅಂದ್ರೂ ಸಹ ಆ ಪ್ರಮಾಣದಲ್ಲಿ ಏನು ಬೆಳಿಗ್ಗೆ ಏನು ಬಂದ್ರು ಆ ಪ್ರಮಾಣದಲ್ಲಿ ಮತದಾರರು ಮತಗಟ್ಟೆಗಳತ್ತ ಬರ್ತಾ ಇಲ್ಲ ಹಾಗಾಗಿ ಒಂದಷ್ಟು ಮತ್ತೆ ಏನು ಏನು ಬೆಳಿಗ್ಗೆ ಎಂದು ನಾವೇನು ನಿರೀಕ್ಷೆ ಇಟ್ಕೊಂಡಿದ್ವಿ ಆ ಉತ್ಸಾಹ ನೋಡಿದಾಗ ಖಂಡಿತ ಎಪ್ಪತ್ತು ಪ್ರತಿಶತ ದಾಟುತ್ತೆ ಅಂತ ಅಂದ್ಕೊಂಡಿದ್ವಿ ಈಗಿನ ಲೆಕ್ಕ ನೋಡಿದಾಗ ಎಪ್ಪತ್ತು ಆಜುಬಾಜು ಈ ಒಂದು ಮತದಾನದ ಪ್ರಮಾಣ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಆಗಬಹುದು ಅನ್ನೋ ಒಂದು ಅಂದಾಜು ಮಾಡಲಾಗ್ತಾ ಇದೆ ಹೀಗಾಗಿ ಆ ಒಂದು ಬಿಸಿಲು ಒಂದಷ್ಟು ಜನರಿಗೆ ಖಂಡಿತ ಅದರ ಒಂದು ಮತದಾನದ ಮೇಲೆ ಪ್ರತಿಕೂಲ ಪರಿಣಾಮ ಆಗಿದೆ ಅಂತ ಹೇಳ್ಬೋದು ಈ ನಿಟ್ಟಿನಲ್ಲಿ ಏನಂದ್ರೆ ಸಾಕಷ್ಟು ಬಿಸಿಲು ಕಾರಣಕ್ಕಾಗಿಯೇ ಒಂದಷ್ಟು ಆಫರ್ ಗಳು ಕೆಲವೊಬ್ರು ಐಸ್ ಕ್ರೀಮ್ ಉಚಿತವಾಗಿ ಕೊಡುವಂಥ ಆಫರ್ ಕೊಟ್ಟರು ಜೊತೆಗೆ ಇಡ್ಲಿ ಅಂದ್ರೆ ಐದು ರೂಪಾಯಿಗೆ ಒಂದು ಇಡ್ಲಿ ಕೊಡುವಂಥ ಆಫರ್ಗಳು ಇಲ್ಲಿ ಹುಬ್ಬಳ್ಳಿನಲ್ಲಿ ಅಂದ್ರೆ ಬೇರೆ ಬೇರೆ ರೀತಿಯ ಒಂದು ಮತದಾರರಲ್ಲಿ ಜಾಗೃತಿ ಮೂಡಿಸೋದು ಒಂದು ಕಡೆ ಆದರೆ ಮತದಾನದ ಪ್ರಮಾಣ ಹೆಚ್ಚು ಮಾಡಲಿಕ್ಕಾಗಿನೇ ಒಂದಷ್ಟು ಆಫರ್ ಸಹ ಕೊಟ್ಟಿದ್ರು ಅದು ಬಹಳಷ್ಟು ಮಂದಿ ಅದಕ್ಕೂ ಸಹ ಆಕರ್ಷಣೆಯಾಗಿ ಮತನೂ ಮಾಡಿದ್ದಾರೆ ಜೊತೆಗೆ ಐಸ್ ಕ್ರೀಮ್ ಸವಿಯೋದನ್ನು ಮಾಡಿದರೆ ಇಡ್ಲಿ ತಿನ್ನೋದನ್ನು ಮಾಡಿದರೆ ಇದರ ಹೊರತಾಗಿನೂ ಏನಂದರೆ ಈಗ ಒಂದು ಏನು ಸ್ವಲ್ಪ ಸಂಜೆ ಅಂದರೆ ಮಧ್ಯಾಹ್ನದ ಸಂದರ್ಭದಲ್ಲಿ ಮಧ್ಯಾಹ್ನ ಆಗ್ತಿದ್ದಂತ ಬಿಸಿಲು ಏರಿಕೆ ಆಗಿ ಇನ್ನೇನು ಈಗ ಸದ್ಯ ಇಳಿಮುಖ ಆಗ್ತಾ ಇದೆ ಸದ್ಯದ ಮಟ್ಟಿಗೆ ಏನಂದ್ರೆ ಭಾಳಷ್ಟು ಮತಗಟ್ಟೆಗಳಲ್ಲಿ ಏನಂದ್ರೆ ನೀರಸವಾದ ಒಂದು ಮತದಾನ ಪ್ರಕ್ರಿಯೆ ನಡೆದಿದೆ ಅಂತ ಹೇಳ್ಬೋದು ಬೆಳಿಗ್ಗಿದ್ದಂತಹ ಜೋಶ್ ಮತದಾರರಲ್ಲಿಲ್ಲ ಹೀಗಾಗಿ ಒಂದಷ್ಟು ಮತಗಟ್ಟೆಗಳಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಆದರೂ ಸಹ ಒಂದು ನಿರೀಕ್ಷೆ ಇಟ್ಕೊಳ್ಳಲಾಗಿದೆ ಮಧ್ಯ ಏನು ನಂತರದಲ್ಲಿ ಅಂದರೆ ಈಗೇನು ಸಂಜೆ ಆಗ್ತಿದ್ದಂತೆ ಆಗ್ತಿದ್ದಂತೆ ಅದರ ಪ್ರಮಾಣ ಒಂದಷ್ಟು ಏನು ತಂಪಾದ ವಾತಾವರಣ ಬಂತಂದರೆ ಖಂಡಿತ ಮತ್ತೆ ಮತದಾರರು ಆ ಒಂದು ಮತಗಟ್ಟೆಗಳತ್ತ ಮುಖ ಮಾಡ್ತಾರೆ ಅಂತೇಳಿ ಈಗ ಸದ್ಯ ಮೂರು ಅಂಕಿ ಅಂಕಿಅಂಶಗಳು ತೆಗೆದುಕೊಂಡಾಗ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಐವತ್ತೈದು ಪರ್ಶ್ ಪ್ರತಿಶತ ಮತದಾನವಾಗಿದೆ ಹಾಗಾಗಿ ಕಳೆದ ಬಾರಿಗೆ ಹೋಲಿಸಿದಲ್ಲಿ ಖಂಡಿತ ಇದು ಈಗ ಸದ್ಯ ನೀರಸ ಅಂತ ಅನಿಸಿದ್ರು ಸಹ ಕಳೆದ ಬಾರಿಗೆ ಹೋಲಿಸಿದಲ್ಲಿ ಒಂದಷ್ಟು ಉತ್ಸಾಹದ ಮತದಾನ ಆಗಿದೆ ಅಂತಲೇ ಹೇಳ್ಬೋದು ಆದರೆ ಈಗೇನು ಇದರ ನಂತರದಲ್ಲಿ ಅಂದರೆ ಈಗೇನು ಆರು ಗಂಟೆವರೆಗೂ ಮತದಾನ ನಡೆಯುತ್ತೆ ಅದು ಅಷ್ಟೇ ಮುಖ್ಯ ಕಳೆದ ಬಾರಿಗಿಂತ ಈಗ ಎಲ್ಲನೂ ಓವರ್ ಆಲ್ ನೋಡಿದಾಗ ಕಳೆದ ಬಾರಿಗಿಂತ ಒಂದಷ್ಟು ಪರ್ಸೆಂಟೇಜ್ ಒಂದು ಎರಡು ಮೂರು ಪರ್ಸೆಂಟೇಜ್ ಜಾಸ್ತಿ ಆಗುವಂತಹ ನಿರೀಕ್ಷೆಗಳಂತೂ ಇದ್ದೇ ಇದೆ ಅದರ ಹೊರತಾಗಿನೂ ಅಂದರೆ ಎಷ್ಟು ಪ್ರಮಾಣದಲ್ಲಿ ಓಟ್ ಆಗ್ತದೆ ಅಷ್ಟು ಪ್ರಮಾಣದಲ್ಲಿ ಯಾರು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಈ ರೀತಿಯ ಲೆಕ್ಕಾಚಾರಗಳು ನಡೆಯುತ್ತೆ ಇಲ್ಲಿ ಏನಂದರೆ ಧಾರವಾಡ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬಂದರೆ ಬಿಜೆಪಿಯಿಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಖಾಡದಲ್ಲಿದ್ದಾರೆ ಮತ್ತು ಕಾಂಗ್ರೆಸ್ನಿಂದ ಅಸೂಟಿ ಅವರು ಅಖಡದಲ್ಲಿದ್ದಾರೆ ಇದ್ರ ಒಟ್ಟು ಟೋಟಲ್ ಹದಿನೇಳು ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ ಆದರೆ ಇಲ್ಲಿ ಮುಖ್ಯವಾಗಿ ಸ್ಪರ್ಧೆ ಇರೋದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿ ಇದೆ ಯಾಕಂದರೆ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಐದನೇ ಬಾರಿಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಿಂದೆ ನಾಲ್ಕು ಸತತ ನಾಲ್ಕು ಬಾರಿ ಗೆದ್ದಿದ್ರು ಅವರು ಐದನೇ ಬಾರಿಗೆ ಒಂದು ಕಿಳಿದಿದ್ದಾರೆ ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಈಗ ಒಂದ್ ವೇಳೆ ಏನಾದರೂ ಪ್ರಹ್ಲಾದ್ ಜೋಶಿ ಈ ಬಾರಿ ಗೆದ್ದಲ್ಲಿ ಖಂಡಿತ ಅದು ದಾಖಲೆ ಗೆಲುವಾಗಲಿದೆ ಒಂದ್ ವೇಳೆ ಬೇರೆ ರೀತಿಯ ಒಂದು ರಿಸಲ್ಟ್ ಬಂದ್ರೆ ಖಂಡಿತ ಅಂದ್ರೆ ಇಲ್ಲಿ ಯಾಕಂದ್ರೆ ಅತಿ ಹೆಚ್ಚು ಅಂದರೆ ಈ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಮಾತ್ರ ಈ ಒಬ್ಬೊಬ್ಬರು ಬಹುತೇಕ ಗರಿಷ್ಠ ಅಂದ್ರೆ ಗೆದ್ದವ್ರದ್ದು ನಾಲ್ಕು ನಾಲ್ಕು ಬಾರಿ ಮಾತ್ರ ಹಾಗಾಗಿ ಈ ಬಾರಿ ಏನಾದರೂ ಪ್ರಹ್ಲಾದ್ ಜೋಶಿ ಅವರು ಗೆದ್ದಲ್ಲಿ ಖಂಡಿತ ಅದು ದಾಖಲೆ ಗೆಲುವು ಆಗಲಿದೆ ಆದರೆ ಏನು ಮತದಾನದ ಪ್ರಮಾಣ ಎಷ್ಟಾಗಿದೆ ಮತ್ತು ಎಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಯಾವ್ಯಾವ ಸಮುದಾಯ ಮತ್ತು ಹೆಂಗೆ ಮತಗಟ್ಟೆಗಳಲ್ಲಿ ಮತದಾನವಾಗಿದೆ ಅನ್ನೋದ್ರ ಮೇಲೆ ರಿಸಲ್ಟ್ ಡಿಪೆಂಡ್ ಆಗ್ತದೆ ಈ ಸಾಕಷ್ಟು ಏನು ಬೇರೆ ಬೇರೆ ಏನೋ ಏನೋ ಅಭಿವೃದ್ಧಿ ವಿಚಾರ ಇರ್ಬೋದು ಕಾಂಗ್ರೆಸ್ ಗ್ಯಾರಂಟಿ ಇರ್ಬೋದು ಮೋದಿ ಗ್ಯಾರಂಟಿ ಇರ್ಬೋದು ಈ ಥರದ ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ ಈ ರೀತಿಯ ಒಂದು ಪೈಪೋಟಿಯ ನಡುವೆ ಒಂದು ಚುನಾವಣೆ ನಡೆದಿದೆ ಹಾಗಾಗಿ ಎಲ್ಲೋ ಒಂದು ಕಡೆ ಮತದಾರರು ಯಾರ ಕಡೆ ಒಲಿತಾರೆ ಅನ್ನೋದು ಮಾತ್ರ ಇನ್ನೂ ಸಹ ಸಸ್ಪೆನ್ಸ್ ಆಗಿನೇ ಉಳಿದಿದೆ ಅಂತ ಹೇಳ್ಬೋದು ಆರು ಗಂಟೆ ನಂತರ ಅಂದ್ರೆ ಏನು ಆರು ಗಂಟೆವರೆಗೂ ಎಷ್ಟು ಮತದಾನ ಆಗುತ್ತೆ ಮತ್ತು ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಅನ್ನೋದ್ರ ಮೇಲೆ ಈ ಒಂದು ಕ್ಯಾಲ್ಕುಲೇಷನ್ ಸಹ ಸ್ಟಾರ್ಟ್ ಆಗುತ್ತೆ ಈಗ ಆಗ್ಲೇನೆ ಒಂದಷ್ಟು ವಿಶ್ಲೇಷಣೆ ಆರಂಭಗೊಂಡಿದೆ ಅಂದ್ರೆ ಈ ಕ್ಷೇತ್ರದಲ್ಲಿ ಇಷ್ಟಿಷ್ಟು ಮತದಾನ ಆಗಿದೆ ಈಗ ಈ ಮತಗಟ್ಟೆಯಲ್ಲಿ ಅಂದರೆ ಇಂಥವ್ರಿಗೆ ಲಾಭ ಆಗ್ಬೋದು ಇಂಥವ್ರಿಗೆ ಒಂದಷ್ಟು ಹೊಳ ಹೊಡೆತ ಆಗ್ಬೋದು ಈ ರೀತಿಯ ಲೆಕ್ಕಾಚಾರಗಳು ನಡೆದಿದ್ರು ಸಹ ಆರು ಗಂಟೆಗೇನು ನಮಗೆ ಸ್ಪಷ್ಟವಾದ ಒಂದು ಎಷ್ಟು ಪರ್ಸೆಂಟೇಜ್ ಆಗಿದೆ ಅನ್ನೋದ್ರ ನಂತರ ನಮಗೊಂದು ಕ್ಲಿಯರ್ ಪಿಕ್ಚರ್ ಅಂತ ಹೇಳ್ಬೋದು ಮತ್ತು ಅಲ್ಲಿಂದನೆ ಏನು ಸೋಲು ಗೆಲುವಿನ ಲೆಕ್ಕಾಚಾರ ಆರಂಭಗೊಳ್ತದೆ ಒಟ್ಟಾರೆ ಏನು ಬಿಸಿಲಿನ ಎಫೆಕ್ಟ್ ಅಂತೂ ಖಂಡಿತ ವಾಣಿಜ್ಯ ನಗರಿಯಲ್ಲೂ ಸಹ ಅದು ಪರಿಣಾಮ ಬೀರಿದೆ ಯಾಕಂದ್ರೆ ಉತ್ತರ ಕರ್ನಾಟಕ ಬಹುತೇಕ ಕಡೆ ಬಿಸಿಲಿನ ಪ್ರಮಾಣ ದಟ್ಟವಾಗಿದೆ ಅದರ ಹೊರತಾಗಿನೂ ಅದು ವಾಣಿಜ್ಯ ನಗರಿಯಲ್ಲೂ ಸಹ ಅದರ ಪ್ರಮಾಣ ಅಷ್ಟೇ ಬಿಸಿಲಿನ ಏನು ಹೀಟ್ ಗಾಳಿ ಇರಬಹುದು ಮತ್ತು ಬಿಸಿಲಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದಾಗಿ ಅದು ಮತದಾನದ ಮೇಲೂ ಸಹ ಪರಿಣಾಮ ಆಗಿದೆ ಆರು ಗಂಟೆವರೆಗೂ ಸಹ ನಾವು ನೋಡಬೇಕು ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ ಅಂತೇಳಿ ಖಂಡಿತ ನಾವೊಂದು ಪಾಸಿಟಿವ್ ಹೋಪ್ಸ್ ಇಟ್ಕೊಳ್ಬೇಕಾಗುತ್ತೆ ಬೆಳಗ್ಗೆ ಏನು ಒಳ್ಳೆಯ ಮತದಾನ ಆಗಿತ್ತು ಹಾಗಾಗಿ ಸಂಜೆನೂ ಸಹ ಮತದಾರರು ಮತ್ತೆ ಮತಗಟ್ಟೆ ಹತ್ರ ಮುಖ ಮಾಡ್ತಾರೆ ತಮ್ಮ ಹಕ್ಕನ್ನು ಚಲಾಯಿಸ್ತಾರೆ ಪ್ರಜಾಪ್ರಭುತ್ವವಾದ ಉಳಿವಿನ ನಿಟ್ಟಿನಲ್ಲಿ ಒಂದು ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ಒಂದು ಅದಕ್ಕೊಂದು ಗೌರವ ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ ಕ್ಯಾಮ್ರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಸುನಿ ನ್ಯೂಸ್ ಏಟೀನ್ ಹುಬ್ಬಳ್ಳಿ